ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಕಲರ್ಸ್ ಕನ್ನಡದಲ್ಲಿ ಶುರುವಾದಂತಹ ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ ಒನ್ ಏನಿದೆ ಸಖತ್ ಪಾಪ್ಯುಲರ್ ಆದ ನಂತರ ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ ಟೂ ಅನ್ನ ನೆಕ್ಸ್ಟ್ ಇಯರ್ ಅಂತ ಹೇಳಿದ್ರೆ ಮೊದಲ ಸೀಸನ್ ಅಲ್ಲಿ ಸಿಕ್ಕಷ್ಟು ಜನಪ್ರಿಯತೆ ಈ ಒಂದು ಸೆಕೆಂಡ್ ಸೀಸನ್ ಗೆ ಸಿಗದೆ ಇದ್ರೂ ಕೂಡ ತುಂಬಾ ಜನ ಈ ಒಂದು ಅನ್ನ ಮಿಸ್ ಮಾಡ್ದೇನೆ ನೋಡ್ತಾ ಇದ್ರು ಈ ಶೋ ನಲ್ಲೂ ಕೂಡ ಹತ್ತಕ್ಕಿಂತ ಹೆಚ್ಚು ಜೋಡಿಗಳಿಂದ ಅಂತ ಹೇಳಿದ್ರೆ ತಾಯಿ ಮಕ್ಕಳ ಜೋಡಿಗಳಿಂದ ಶುರುವಾದಂತಹ ಈ ಒಂದು ಶೋ ಫಿನಾಲೆ ಹಂತಕ್ಕೆ ಬಂದು ನಿಂತಿದ್ದು ಫಿನಾಲೆ ನಲ್ಲಿ ಆರು ಜನ ಕಂಟೆಸ್ಟೆಂಟ್ಗಳು ಅಂತ ಹೇಳಿದ್ರೆ ತಾಯಿ ಮಕ್ಕಳ ಎಂಟ್ರಿ ಇವರಲ್ಲಿ ಒಬ್ಬರು ವಿನ್ನರ್ ಒಬ್ಬರು ಅಪ್ ಹಾಗೆನೆ ಇನ್ನೊಬ್ಬರು ಸೆಕೆಂಡ್ ಅಪ್ ಇರಲಿದ್ದಾರೆ ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ ಟೂ ನ ಫೈನಲಿಸ್ಟ್ ಆಗಿರೋದು ರಶ್ಮಿ ಹಾಗೆನೆ ಗೊಂಬೆ ವಿನುತಾ ಹಾಗೇನೆ ವಿರಾಜ್ ನಮಿತಾ ಗಾನವಿ ಪೂರ್ಣಿಮಾ ಅನ್ಶಿಕಾ ಚೈತ್ರಾ ಚಿರಂತ್ ಹಾಗೆಯೇ ಚಿನ್ಮಯ್ ಅಂತ ಹೇಳಿದ್ರೆ ಚಿರಂತ್ ಹಾಗೆಯೇ ಚಿನ್ಮಯ್ ಇವರು ಟ್ವಿನ್ ಬ್ರದರ್ಸ್ ಆಗಿದ್ದಾರೆ ಇನ್ನು ಆರನೇ ಪ್ಲೇಸ್ ಅಲ್ಲಿ ಅಂತ ಹೇಳಿದ್ರೆ ಆರನೇ ಕಂಟೆಸ್ಟೆಂಟ್ ಆಗಿ ಪ್ರಮಿಳಾ ಹಾಗೆ ಅನ್ವಿತ್ ಅವರು ಸೆಲೆಕ್ಟ್ ಆಗಿದ್ರು ಸೊ ಟೋಟಲ್ ಆಗಿ ಆರು ಜನ ಫೈನಲಿಸ್ಟ್ ಗಳು ಈ ಆರು ಜನ ಫೈನಲಿಸ್ಟ್ ಗಳು ಕೂಡ ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ ಟೂ ನಲ್ಲಿ ಪ್ರತಿಯೊಂದು ಟಾಸ್ಕ್ ಅಲ್ಲಿ ತುಂಬಾನೇ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಹಾಗೆ ಜನರಿಗೂ ಕೂಡ ಸಾಕಷ್ಟು ಎಂಟರ್ಟೈನ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಆರು ಜನನು ಕೂಡ ಡಿಸರ್ವಿಂಗ್ ಇದಾರೆ ಟೈಟಲ್ ಅನ್ನ ವಿನ್ ಆಗೋದಕ್ಕೆ ಆದ್ರೆ ಒಬ್ರು ವಿನ್ನರ್ ಇರಲೇಬೇಕು ಸೊ ಹೀಗಾಗಿನೇ ಒಂದು ವಿನ್ನರ್ ಅನ್ನ ಕೂಡ ಸೆಲೆಕ್ಟ್ ಮಾಡಲಾಗಿದೆ ವಿನ್ನರ್ ಅನ್ನ ಅನೌನ್ಸ್ ಮಾಡೋದಕ್ಕೋಸ್ಕರನೇ ಎರಡು ದಿನ ಫಿನಾಲೆನ ಇಡಲಾಗಿದ್ದು ಈಗಾಗಲೇ ಶನಿವಾರದ ಎಪಿಸೋಡ್ ಮುಕ್ತಾಯವಾಗಿದ್ದು ಇಂದು ರವಿವಾರದ ಎಪಿಸೋಡ್ ಪ್ರಸಾರ ಆಗೋದು ಬಾಕಿ ಇದೆ ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ ಟು ಫಿನಾಲಿಗೆ ಸಾಕಷ್ಟು ಸೆಲೆಬ್ರಿಟಿಗಳನ್ನ ಕರೆತರಲಾಗಿದ್ದು ಈಗಾಗಲೇ ರವಿಚಂದ್ರನ್ ಅವರು ವಿಶೇಷ ಆಕರ್ಷಣೆಯಾಗಿದ್ದಾರೆ ಇನ್ನು ಕಲರ್ಸ್ ಕನ್ನಡದಲ್ಲಿ ಬರುವಂತಹ ಸೀರಿಯಲ್ ನಲ್ಲಿ ನಟನೆಯ ಮಾಡುವಂತಹ ನಟ ನಟಿಯರನ್ನ ಕೂಡ ಈ ಒಂದು ಶೋಗೆ ಕರೆತರಲಾಗಿದ್ದು ಗಿಚ್ಚಿ ಗಿಲಿಗಿಲಿಯ ಕಂಟೆಸ್ಟೆಂಟ್ ಗಳು ಕೂಡ ಈ ಒಂದು ಶೋಗೆ ಬಂದಿದ್ರು ಹಾಗೆ ಕೆಲವೊಂದಿಷ್ಟು ಸ್ಕಿಟ್ ಗಳನ್ನು ಕೂಡ ಪರ್ಫಾರ್ಮ್ ಮಾಡಿದ್ದಾರೆ ಒಟ್ಟಾರೆಯಾಗಿ ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ ಟು ಫಿನಾಲೆಯನ್ನ ತುಂಬಾನೇ ಗ್ರ್ಯಾಂಡ್ ಆಗಿನೇ ಟೆಲಿಕಾಸ್ಟ್ ಮಾಡಲಾಗ್ತಾ ಇರುವಂತದ್ದು ಫಿನಾಲೆ ಎಷ್ಟೇ ಗ್ರ್ಯಾಂಡ್ ಆಗಿ ನಡೀತಾ ಇದ್ರು ಕೂಡ ಫೈನಲಿಸ್ಟ್ ಗಳಾಗಿರುವಂತಹ ಆರು ಜನ ಕಂಟೆಸ್ಟೆಂಟ್ ಗಳಿಗೆ ತಾವು ಟೈಟಲ್ ಅನ್ನ ವಿನ್ ಆಗಬೇಕು ಅನ್ನುವಂತಹ ಚಡಪಡಿಕೆ ಜಾಸ್ತಿ ಆಗ್ತಾನೆ ಇತ್ತು ಆದ್ರೂ ಕೂಡ ಆ ಆಸೆಯನ್ನೆಲ್ಲ ಮನದಲ್ಲೇ ಇಟ್ಕೊಂಡು ಫಿನಾಲೆನ ಎಂಜಾಯ್ ಮಾಡ್ತಾ ಇದ್ರು ಈ ನಡುವೆನೆ ಇವಾಗ ವೋಟಿಂಗ್ ಲೈನ್ಸ್ ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದ್ದು ಇಲ್ಲಿಯವರೆಗೆ ಬಂದಿರುವಂತಹ ಎಲ್ಲಾ ಓಟುಗಳನ್ನ ಕನ್ಸಿಡರ್ ಮಾಡಿದ್ರೆ ವಿನೂತ್ ಹಾಗೆಯೇ ವಿರಾಜ್ ಅವರು ಸೆಕೆಂಡ್ ರನ್ನರ್ಅಪ್ ಆಗುವಂತಹ ಸಾಧ್ಯತೆಗಳು ತುಂಬಾನೇ ಜಾಸ್ತಿಯಾಗಿ ಕಾಣಿಸ್ತಾ ಇದ್ದಾವೆ ಹಾಗೆಯೇ ಫೈನಲಿಸ್ಟ್ಗಳು ಅಂತ ಹೇಳಿದ್ರೆ ಟಾಪ್ ಟು ಫೈನಲಿಸ್ಟ್ಗಳಾಗಿ ಚೈತ್ರ ಚಿರಂತ್ ಚಿನ್ಮೈ ಹಾಗೆಯೇ ರಶ್ಮಿ ಗೊಂಬೆ ಅವರು ಸೆಲೆಕ್ಟ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಈ ಎರಡು ಕಂಟೆಸ್ಟೆಂಟ್ಗಳಲ್ಲಿ ಚೈತ್ರ ಚಿರಂತ್ ಚಿನ್ಮೈ ಈ ಒಂದು ಕಂಟೆಸ್ಟೆಂಟ್ ಜೋಡಿ ಏನಿದೆ ಇವರು ರನ್ನರ್ ಅಪ್ ಆಗುವಂತಹ ಸಾಧ್ಯತೆಗಳು ಅಟ್ ಪ್ರೆಸೆಂಟ್ ಅಲ್ಲಿ ಹೆಚ್ಚಾಗಿದ್ದು ರಶ್ಮಿ ಮತ್ತು ಗೊಂಬೆ ವಿನ್ನರ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ ಆದರೆ ಈ ಒಂದು ಓಟ್ಗಳ ರಿಸಲ್ಟನ್ನು ಕನ್ಸಿಡರ್ ಮಾಡೋದರ ಜೊತೆ ಜೊತೆಗೆ ಜಡ್ಜಸ್ಗಳ ತೀರ್ಮಾನ ಕೂಡ ಕೌಂಟ್ ಆಗೋದ್ರಿಂದ ಈ ಒಂದು ರಿಸಲ್ಟಲ್ಲಿ ಅಲ್ಲಿ ಚಿಕ್ಕ ಪುಟ್ಟ ಬದಲಾವಣೆಯಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಬಟ್ ಅದ್ರ ಬಗ್ಗೆ ಕೂಡ ಆದಷ್ಟು ಬೇಗನೆ ಮಾಹಿತಿ ಸಿಗುತ್ತೆ ಇನ್ನೇನು ಕೆಲವೇ ಕೆಲವು ನಿಮಿಷಗಳಲ್ಲಿ ಶೂಟಿಂಗ್ ಕೂಡ ಮುಕ್ತಾಯವಾಗಲಿದ್ದು ರಿಸಲ್ಟ್ ಕೂಡ ಹೊರಬರಲಿರುವಂತದ್ದು ನಮ್ಮ ತಂಡಕ್ಕೆ ಇದ್ರ ಬಗ್ಗೆ ಮೊದಲು ಮಾಹಿತಿ ಸಿಗುತ್ತೆ ಸೊ ಮಾಹಿತಿ ಸಿಗ್ತಾ ಇದ್ದ ಹಾಗೇನೆ ಆ ಡೀಟೇಲ್ ಅನ್ನ ನಾನು ನಿಮಗೆ ಕ್ಲಿಯರ್ ಆಗಿನೇ ತಿಳಿಸ್ಕೊಡ್ತೀನಿ ಅಲ್ಲಿಯ ತನಕ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕು ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್